ಭಾರತದಲ್ಲಿ ಹಿಂದೂಗಳ ಜನಸಂಖ್ಯೆಯಲ್ಲಿ ಇಳಿಮುಖವಾಗಿದೆ ಅಂತ ಒಂದು ವರದಿ ಬಂದಿದೆ. ಇದು ಜನಗಣತಿ ಆಧಾರದ ಮೇಲೆ ಬಂದಿರತಕ್ಕಂಥ ವರದಿ ಕೂಡ ಅಲ್ಲ, ಜಾತಿ ಜನಗಣತಿ ಆಧಾರದ ಮೇಲೆ ಬಂದಿರತಕ್ಕಂಥ ವರದಿ ಕೂಡ ಅಲ್ಲ. ಇಂಡಿಯಾದಲ್ಲಿ ಅಲ್ಪಸಂಖ್ಯಾತರ ಜನಸಂಖ್ಯೆಯಲ್ಲಿ ಏರಿಕೆಯಾಗಿದೆ ಎನ್ನುವ ಒಂದು ವಿಚಾರ PM ಆರ್ಥಿಕ ಸಲಹಾ ಮಂಡಳಿ ಅಧ್ಯಯನದಲ್ಲಿ ಬಹಿರಂಗವಾಗಿದೆ. ಮುಖ್ಯಮಂತ್ರಿಗಳಿಗೆ ಆರ್ಥಿಕ ಸಲಹಾ ಮಂಡಳಿ ಅಂತ ಒಂದಿರುತ್ತೆ. ಆರ್ಥಿಕ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸಲಹೆ ಕೊಡುವಂತಹ ಕೆಲಸವನ್ನು ಈ ಮಂಡಳಿ ಮಾಡುತ್ತೆ. ಈ ಮಂಡಳಿ ಆ ಥರದ ಅಧ್ಯಯನವನ್ನು ಮಾಡಿದಾಗ ಈ ವಿಚಾರ ಬಹಿರಂಗ ಆಗಿದೆ ಅಂಥೇಳಿ ಆರ್ಥಿಕ ಸಲಹಾ ಮಂಡಳಿ ಕ್ಲೈಮ್ ಮಾಡ್ತಾ ಇದೆ. 1950 ಮತ್ತು 2015 ನಡುವೆ ಹಿಂದೂಗಳ ಜನಸಂಖ್ಯೆ 7.8% ಶೇಕಡ ಇಳಿಕೆಯಾಗಿದೆ ಅಂತ. 7.8% ಹಿಂದೂಗಳ ಜನಸಂಖ್ಯೆ 1950 2015 ನಡುವೆ ಇಳಿಕೆಯಾಗಿದೆ ಅಂತ. ಮೊದಲು 9.84% ಮುಸ್ಲಿಂ ಸಮುದಾಯದವರಿದ್ದರೆ ಈಗ ಅದು 14.09% ಇಲ್ಲಿಗೆ ಏರಿಕೆಯಾಗಿದೆ. ಬರೀ ಮುಸ್ಲಿಮರು ಮಾತ್ರನಾ ಇಲ್ಲ, ಭಾರತದಲ್ಲಿ ಮುಸ್ಲಿಮರು, ಕ್ರಿಶ್ಚಿಯನ್ನರು, ಬೌದ್ಧರು, ಸಿಖ್ಖರು ಸೇರಿದಂತೆ ಅಲ್ಪಸಂಖ್ಯಾತರ ಪಾಲು ಕೂಡ ಹೆಚ್ಚಳ ಆಗಿದೆ ಅಂಥೇಳಿ ಪ್ರಧಾನಮಂತ್ರಿಗಳ ಆರ್ಥಿಕ ಸಲಹಾ ಮಂಡಳಿಯ ಅಧ್ಯಯನದಲ್ಲಿ ಈ ಅಂಕಿಅಂಶ ಹೊರಬಿದ್ದಿದೆ. ಚುನಾವಣೆ ವೇಳೆನೇ ಈ ವರದಿ ಯಾಕೆ ಬಿಡುಗಡೆ ಆಗಬೇಕಾಗಿತ್ತು ಅಂತ ಕೂಡ ಒಂದು ಕಡೆ ಕಾಂಗ್ರೆಸ್ ಟೀಕೆಯನ್ನು ಮಾಡಿದೆ. ಅಲ್ಲ ರೀ, ಇದು ಎಲೆಕ್ಷನ್ ಟೈಮಲ್ಲಿ ನೀವು ಯಾಕೆ ಇದನ್ನು ಬಿಡುಗಡೆ ಮಾಡಿದ್ದೀರಿ? ಈ ದೇಶದಲ್ಲಿ ಆಫ್ಟರ್ 2011 ಒಂದು ಜನಗಣತಿನೇ ಆಗಿಲ್ಲ, ಸೆನ್ಸಸ್ ನಡೆದಿಲ್ಲ ಅಂತ. ಜನಗಣತಿ 2021 ಬರಬೇಕಾಗಿತ್ತಲ್ವೇ? ಪ್ರತಿ ವರ್ಷದ, ಪ್ರತಿ 10 ವರ್ಷದ ಒಂದು ದಶಕದ ಪರಂಪರೆ ನಡ್ಕೊಂಡು ಬರ್ತಾ ಇತ್ತು. ಅದು ಯಾಕೋ ಗೊತ್ತಿಲ್ಲ, 2021 ದೇಶದ ಜನಗಣತಿಯ ವಿವರವೇ ಆಚೆ ಬರಲಿಲ್ಲ. ಏನಪ್ಪ ಸೋಜಿಗ ಇದು ಅಂತ ಕೂಡ ಕೇಳಿದ್ರು. ಅಟ್ ದ ಸೇಮ್ ಟೈಮ್ ಜಾತಿ ಗಣತಿ ವಿವರನೂ ಇವ್ರ ಬಳಿ ಇಲ್ಲ, ಜನಗಣತಿ ವಿವರ ಕೂಡ ಇವ್ರ ಬಳಿಯಲ್ಲಿಲ್ಲ. ಇದೆಲ್ಲಿಂದ ಬಂತು ಈ ಒಂದು ಧಾರ್ಮಿಕ ಸಂಖ್ಯೆಯ ವಿಚಾರಗಳು, ಅಲ್ಪಸಂಖ್ಯಾತರು ಬಹುಸಂಖ್ಯಾತರು ವಿವರ, ಜೊತೆಗೆ ಈ ಒಂದು ವರದಿಯನ್ನು ಎಲೆಕ್ಷನ್ ಟೈಮಲ್ಲೇ ನೀವು ಯಾಕೆ ಬಿಡುಗಡೆ ಮಾಡಿದ್ರಿ ಅಂತ ಕೂಡ ಕಾಂಗ್ರೆಸ್ ಕೇಳ್ತಾ ಇದೆ. ಇನ್ನು ಜನಸಂಖ್ಯೆ ವಿವರ ನಾವು ಚೆಕ್ ಮಾಡಿಕೊಂಡಾಗ ಬಿಟ್ವೀನ್ 1950 and 2015 ಇದರ ನಡುವೆ ಆಗಿರತಕ್ಕಂತಹ ಧಾರ್ಮಿಕ ಜನಸಂಖ್ಯಾ ವ್ಯತ್ಯಾಸಗಳು ಅಂತ ಬಂದಾಗ ನೋಡಿ, ಇಲ್ಲಿ ಒಂದು ಕಡೆ ನಾವು ಚೆಕ್ ಮಾಡ್ಕೊಳ್ಬೇಕಾಗತ್ತೆ. 1950 84% ಅವತ್ತಿಗೆ ಇದ್ದರು ಹಿಂದೂಗಳು 1950, ಈಗ ಅದು 78%ಗೆ ಇಳಿದಿದೆ ಅಂತ. ಮುಸ್ಲಿಂ ಸಮುದಾಯ 1950 ಸಮಯದಲ್ಲಿ 9.84% ಅಷ್ಟು ಇದ್ದರು ಭಾರತದ ಜನಸಂಖ್ಯೆಯಲ್ಲಿ, ಇದೀಗ ಅದು 14.9% ಆಗಿದೆ ಅಂತ ಈ ಒಂದು ವರದಿ ಹೇಳ್ತಾ ಇದೆ. ಬಟ್ ಇಷ್ಟೇ ಅಲ್ಲ, ಸಿಖ್ಖರು ಜಾಸ್ತಿ ಆಗಿದ್ದಾರೆ, ಬೌದ್ಧರು ಜಾಸ್ತಿ ಆಗಿದ್ದಾರೆ, ಕ್ರಿಶ್ಚಿಯನ್ಸು ಕೂಡ ಜಾಸ್ತಿ ಆಗಿದ್ದಾರೆ ಅಂಥೇಳಿ ಈ ಒಂದು ವರದಿ ಹೇಳ್ತಾ ಇದೆ. ಈ ವರದಿ ಭಾರತದ ಜನಸಂಖ್ಯಾ ವಿವರವಲ್ಲ, ಇದು ಭಾರತದ ಜನಗಣತಿ ಆಧಾರದ ಮೇಲೆ ಆಗಿರತಕ್ಕಂಥ ವಿವರ ಅಲ್ಲ, ಅಂದರೆ ಬೇಸ್ಡ್ ಆನ್ ಸೆನ್ಸಸ್ ಅದರ ಮೇಲೆ ಆಗಿರತಕ್ಕಂಥ ವಿವರ ಅಲ್ಲ, ಅಥವಾ ಜಾತಿ ಗಣತಿ ಇದರ ಮೇಲೆ ಆಗಿರತಕ್ಕಂಥ ವಿವರ ಕೂಡ ಅಲ್ಲ, ಅಥವಾ ಧಾರ್ಮಿಕ ಆಧಾರದ ಮೇಲಿನ ಸಂಖ್ಯೆಗಳನ್ನು ಪರಿಗಣಿಸಿ ಸರ್ಕಾರ ಕೊಟ್ಟಿರತಕ್ಕಂಥ ವರದಿಯಲ್ಲದೆ ಪ್ರಧಾನಮಂತ್ರಿಗಳ ಆರ್ಥಿಕ ಸಲಹಾ ಮಂಡಳಿ ಇದೆಯಲ್ಲ, ಅವರು ಕೊಟ್ಟಿರತಕ್ಕಂಥ ವರದಿ ಇದು ಮಾತ್ರ. ಪರಿಷದ್ ಕಿ ಏಕ ಸ್ಟೇಡಿಯಂ ಪಾಯಾ ಗಯಾ ಹೈ 1950 to 2015 ಕೆ ಬೀಚ್ ಹಿಂದೂಓ ಕಿ ಆಬಾದಿ 7.8% ಘಟ್ ಗಯಿ ಹೈ, ಜಬ್ಕಿ ಭಾರತ್ ಕಿ ಜನಸಂಖ್ಯಾ ಮೇ ಅಲ್ಪಸಂಖ್ಯಕ ಸಮೂಹೋ ಕಿ ಹಿಸ್ಸೆದಾರಿ ಬಢ್ ಗಯಿ ಹೈ. ಯೇ ಸವಾಲ್ ಕಹಾಂ ಸೇ ಆಯಾ ಆಪ್ಕೆ ಪಾಸ್? ಆಫೀಸ್ ಕಿ ತರಫ್ ಸೇ ನಾ, ಆಫೀಸ್ ಕೋ ಬೋಲೋ, ಪ್ರಿಯಾಂಕಾ ಜಿ ಪೂಚ್ ರಹೀ ಹೈ ಕಿಸ್ನೆ ಭೇಜಾ ಉನ್ಹೇ? आर्थिक सलाहकार परिषद की एक स्टेडियम पाया गया है 1950 to 2015 के बीच हिंदुओं की आबादी 7.8% घट गई है, जबकि भारत की जनसंख्या में अल्पसंख्यक समूहों की हिस्सेदारी बढ़ गई है. ये सवाल कहाँ से आया आपके पास? ऑफिस की तरफ से ना, ऑफिस को बोलो, प्रियंका जी पूछ रही है किसने भेजा उन्हें? आर्थिक सलाहकार